समन्वय समिति कन्नडवे सत्य प्रतिष्ठान तुंतुरु श्रावणद पुट्ट कथेगळु 2024 ओदुत्तिरुववरु जे एन जगन्नाथ वीडियो संस्करण श्री गुरुप्रसाद हाल कुरिके अंतर कथेगार बेम श्री रवींद्र मुंबईनल्लिद्द सुधीर सुमंतर तंदे नाल्वेकर हळ्ळियल्लिद्दरु ಹಿರಿಯ ಸುಧೀರ್ ಕಂಪನಿಯೊಂದರ ವ್ಯವಸ್ಥಾಪಕನಾಗಿದ್ದ ಸುಮಂತ ಸಾಹಸೋದ್ಯಮಿ ಸುಧೀರ್ಗೆ ಮದುವೆ ಮಾಡಿದರು ಗೆಳೆಯನ ಮಗಳು ಅಂತರ ನಗೆಮೊಗದ ಚಲುವೆ ಕೆಲಸ ಬೇಡ ಮನೆ ನೋಡ್ಕೋ ಅಂದರು ಸಮವಯಸ್ಕನಾಗಿದ್ದ ಸುಮಂತನ ಜೊತೆ ಹೆಚ್ಚಿನ ಸಲಗೆ ಅವನು ಅಷ್ಟೇ ಗೌರವದಿಂದ ವೈನಿ ಅನ್ನೋನು ಅಂತರಾಗೆ ಗಂಡು ಮಗುವಾಯಿತು ಅಜಯನಿಗೆ 6 ಮುಂಬೈಗೆ ಹಿಂದಿರುಗಿದಳು ಜೀವನಕ್ಕೆ ಅಜಯ ಅರ್ಥವನ್ನೋ ಸಂತಸವನ್ನೋ ತಂದಿದ್ದ ಸುಮಂತ ಭಾವಮಯದ್ನ ರಾಶಿ ರಾಶಿ ಆಟದ ಸಾಮಾನುಗಳನ್ನ ಗೊಂಬೆಗಳನ್ನ ಬಟ್ಟೆಗಳನ್ನ ತರ್ತಾ ಇದ್ದ ಎಷ್ಟೋ ವೇಳೆ ಅಂತರ ಸಾಕು ಮನೆಯಲ್ಲಿ ಇಡಲು ಜಾಗ ಇಲ್ಲ ಅದಕ್ಕೆ ಚಿಂತಿಸಬೇಡಿ ವೈನಿ ಹೊಸ ಫ್ಲಾಟ್ಗೆ ಹೋಗೋಣ ಸುಧೀರ್ಗೆ ಸುಮಂತನ ಬಗ್ಗೆ ಅಭಿಮಾನ ದೊಡ್ಡ ಉದ್ಯಮದಲ್ಲಿ ಇದ್ದಾನೆ ಆದರೂ ಸರಳವಾಗಿದ್ದಾನೆ ಅಂತರ ಹೇಳ್ತಾಳೆ ಸುಮಂತ ನನಗೆ ಮೊದಲ ಮಗ ನೀನು ಅಜಯ ಎರಡನೇವನು ಅದೊಂದು ಕೆಟ್ಟ ಗಳಿಗೆ ಕಚೇರಿಯಿಂದ ಹಿಂತಿರುಗುತ್ತಿದ್ದ ಸುಧೀರನ ಕಾರು ಅಪಘಾತಕ್ಕೆ ಈಡಾಯಿತು ಉಳಿಯಲಿಲ್ಲ ದುಃಖದ ಕಾರ್ ಮೋಡ ಆವರಿಸಿಕೊಂಡು ಬಿಡ್ತು ಅಂತರ ತವರಿಗೆ ಬಂದುಬಿಟ್ಲು ತಂದೆ ತಾಯಿಯರು ಸಮಾಧಾನ ಮಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ರು ಅಂತರ ಅತ್ತೆ ಮನೆಗೂ ಹೋಗಿ ಬರ್ತಿದ್ಲು ಸುಧೀರನ ಸಾವಾಗಿ 2 ಅಜಯ ದೊಡ್ಡವನಾಗ್ತಿದ್ದಾನೆ ಶಾಲೆಗೆ ಸೇರಿಸಬೇಕು ಅವನ ಆಟಪಾಠಗಳೇ ಅಂತರಾಗೆ ಬದುಕಿನ ಶಕ್ತಿ ಕೊಟ್ಟಿದೆ ಸುಮಂತನ ಉದ್ಯಮ ಬೆಳೆಯುತ್ತಿದೆ ಮದುವೆ ಮಾಡ್ಕೋ ಅಂತ ನಾಲ್ವೇಕರ್ ಹೇಳಿದರು ಅಣ್ಣನನ್ನ ಜ್ಞಾಪಿಸಿಕೊಳ್ಳಿ ಮದುವೆಯಾಯಿತು ಮಗುವಾಯಿತು ಇವತ್ತು ಅವನಿಲ್ಲ ವೈನಿಯ ಗೋಳು ಹೇಳತಿರದು ಅಂದುಬಿಡ್ತಿದ್ದ ಒಂದು ದಿನ ಅಂತರಾಳ ತಂದೆ ಸಂಪೇಕರ್ ನಾಲ್ವೇಕರ್ ಅವರ ಮನೆಗೆ ಬಂದರು ನಾನೊಂದು ಮಾತು ಹೇಳ್ತೀನಿ ತಪ್ಪು ತಿಳಿಬೇಡಿ ಹೇಳಿ ಪರವಾಗಿಲ್ಲ ಅಂತರ ಚಿಕ್ಕ ಹುಡುಗಿ ನಾವೆಲ್ಲ ಎಷ್ಟು ದಿನ ಮುಂದಿನ ಬದುಕನ್ನು ನೋಡ್ತೇವೆ ಅದು ಹೇಗೆ ನಾಲ್ವೇಕರ್ ಎದೆ ಧಸ್ ಅಂದಿತು ಸುಧಾರಿಸ್ಕೊಂಡ್ರು ಏನು ಮಾಡೋಣ ಅಂತರ ನಮ್ಮ ಮನೆ ಹುಡುಗಿ ಅಜಯನ ಜವಾಬ್ದಾರಿ ನಮ್ಮದು ಅಷ್ಟೇ ಸಾಕೆ ಅಂತರಾಗೆ ಸಾಂಸಾರಿಕ ಬದುಕು ಬೇಡವೆ ನಾಲ್ವೇಕರ್ ಅವರ ಭಯ ನಿಜವಾಗಿತ್ತು ಅವಳಿಗೆ ಮದುವೆ ಮಾಡ್ತೀರಾ ನಾನಿನ್ನೂ ಕೇಳಿಲ್ಲ ನಿಮ್ಮ ಅಭಿಪ್ರಾಯ ಪಡೆದು ಮುಂದುವರಿಯುವೆ ಮನೆಯಲ್ಲಿ ಕೇಳಿ ಮಾತು ಹೇಳುವೆ ಅಂತರಾಳ ಬದುಕು ಸುಂದರವಾಗಿರಬೇಕು ಅಂದರು ನಾಲ್ವೇಕರ್ ನಾಲ್ವೇಕರ್ ಹೆಂಡತಿ ಒಂದು ಸಲಹೆ ಕೊಟ್ಟರು ಅಂತರ ಮತ್ತು ಸುಮಂತನ ಮದುವೆ ಮಾಡೋಣ ಹುಡುಗ ಹುಡುಗಿ ಮಗು ಎಲ್ಲರೂ ನಮ್ಮವರೇ ಹೌದು ಅನ್ನಿಸ್ತು ಚರ್ಚೆಯಾಯಿತು ಅಂತರಾಳ ತಾಯಿ ಅವಳೊಂದಿಗೆ ಮಾತನಾಡ್ತೀನಿ ಅಂತಂದರು ಸಂಪೇಕರ್ ಸುಮಂತನನ್ನು ನೋಡಲು ಮುಂಬೈಗೆ ಹೋದರು ಅಂತರ ಸುಮಂತ ಬೇಡ ಬೇಡ ಅಂತಿದ್ರು ಕೊನೆಗೆ ಬಲವಂತಕ್ಕೆ ಅಂತರ ಆಗಲಿ ಅಜಯನಿಗೆ ತಂದೆ ಬೇಕು ಅಂದಳು
ಮುಖಾಮುಖಿ ಭೇಟಿಯಾಗದೆ ಹಿರಿಯರ ಮೂಲಕ ಅವಳು ಒಪ್ಪಿರುವ ವಿಷಯ ತಿಳಿದು ಸುಮಂತ ಒಪ್ಪಿದ. ಮದುವೆ ರಿಜಿಸ್ಟರ್ ಆಫೀಸ್ನಲ್ಲಿ ನಡೆಯಿತು. ಸುಮಂತ ಮುಂಬೈಗೆ ಹಿಂತಿರುಗಿದ. ಕೆಲವು ದಿನಗಳ ನಡುವೆ ಸಂಪೇಕರ್ ದಂಪತಿಗಳು ಅಂತರಾಳನ್ನ ಸುಮಂತನ ಹೊಸ ಫ್ಲಾಟ್ಗೆ ಕರ್ಕೊಂಡ್ಬಂದರು. ಇಬ್ಬರೂ ಹೋಗಿ ಅಜಯನ್ನ ಶಾಲೆಗೆ ಸೇರಿಸಿದ್ರು. ಅಜಯ ಅಮ್ಮನ ಜೊತೆಯಲ್ಲಿ ಮಲಗುತ್ತಾ ಇದ್ದ, ಸುಮಂತ ಮಹಡಿ ಮೇಲೆ. ಸ್ವಲ್ಪ ದಿನ ಕಳೀಲಿ ಅಂತ ಸುಮಂತನಿಗೆ ಅನಿಸಿತ್ತು. ಕೆಲವು ದಿನಗಳ ನಂತರ ಅಂತರ ಬದಲಾದಂತೆ ಹೊಸ ದಾಂಪತ್ಯಕ್ಕೆ ಸಿದ್ಧಳಾದಂತೆ ಸುಮಂತನಿಗೆ ಅನಿಸತೊಡಗಿತು. ಸನಿಹ ಬರುವಳು, ಬೆನ್ನು ತಟ್ಟುವಳು, ಮಾತಿನಲ್ಲಿ ಕುಲುಕುಲು ಲವಲವಿಕೆ ಕಾಣಿಸ್ತೊಡಗಿತು. ಅದೊಂದು ರಾತ್ರಿ ಸುಮಂತನಿಗೆ ನಿದ್ದೆ ಬರಲಿಲ್ಲ. ಮೆಲ್ಲನೆದ್ದು ಕೆಳಗಿನ ಕೋಣೆಗೆ ಹೋದ. ತಾಯಿ ಮಗು ಇಬ್ಬರು ಗಾಢವಾಗಿ ನಿದ್ರೆನಲ್ಲಿದ್ರು. ಇವನಿಗೆ ಎದೆ ಹಾರುತ್ತಿತ್ತು. ಆದರೂ ಧೈರ್ಯ ಮಾಡಿ ಅಂತರಾಳ ಸಮೀಪ ಹೋಗಿ ಹೊದ್ದಿಕೆಯನ್ನು ಸರಿಸಿದ. ಅಂತರಾಳಿಗೆ ಎಚ್ಚರವಾಯಿತು. ಓ ಎಂದು ಕೂಗಿ ಮಗುವನ್ನ ಎದೆಗವಿಚಿಕೊಂಡ್ಬಿಟ್ಲು. ಸುಮಂತ್, ಏನಾಯ್ತು ನಿನಗೆ? ಕೊಟ್ಟ ಮಾತಿಗೆ ತಪ್ಪಿದೀಯಾ? ನಾನು ನಿನ್ನ ವೈನಿ, ಹೆಂಡತಿಯಲ್ಲ. ಸುಮಂತ್ ಕುಸಿದು ಕುಳಿತ. ಅಂತರಾಳೆ ನೀರು ಕೊಟ್ಲು, ಸುಧಾರಿಸ್ಕೊಂಡ. ಏನು ಮಾತು ಅಂತರ? ಮದುವೆಗೆ ಮುನ್ನವೇ ಅಪ್ಪನಿಗೆ ಹೇಳಿದ್ದೆ, ನಾನು ಸುಧೀರ್ ಹೆಂಡತಿ ಮಾತ್ರ, ಸುಮಂತ್ ನನ್ನ ಮೊದಲ ಮಗನಿದ್ದಂತೆ ಅಂತ. ಹಾ, ಅಪ್ಪ ಹೇಳಿದ್ರು ಸುಮಂತ ಮಾತು ಕೊಟ್ಟಿದ್ದಾನೆ, ಹೊರ ಜಗತ್ತಿಗೆ ನಾವು ಗಂಡ ಹೆಂಡತಿ, ಒಳಗೆ ಅಂತರ ನನ್ನ ವೈನಿ ಅಂತ. ಸುಮಂತನಿಗೆ ತಲೆ ಧಿಮ್ ಎಂದಿತು. ಸಂಪೇಕರ್ ಅವರ ಸೋತ ಕಣ್ಣುಗಳ ಹಿಂದಿನ ಕ್ರೌರ್ಯ ಕಾಣಿಸಿತು. ನಿಧಾನವಾಗಿ ಕ್ಷಮಿಸಿ ವೈನಿ ಎಂದು ಹೊರನಡೆದ. ಈಗ ಸುಮಂತ್ ನಾಲ್ವೇಕರ್ ಮುಂಬೈ ಉದ್ಯಮ ಜಗತ್ತಿನಲ್ಲಿ ದೊಡ್ಡ ಹೆಸರು. ಅಜಯ ಅಮೆರಿಕಾದಲ್ಲಿ ಓದುತ್ತಿದ್ದಾನೆ. ಸುಮಂತನ ಉದ್ಯಮದ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷಳಾಗಿದ್ದಾಳೆ ಶ್ರೀಮತಿ ಅಂತರಾ ಸುಮಂತ್ ನಾಲ್ವೇಕರ್. ನಮಸ್ಕಾರ. ಜಗನ್ನಾಥ್.